ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಈ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯಕ್ಕೆ ಸ್ವಾಗತ ನಾವು ಕಳೆದ ಅವಧಿಯಲ್ಲಿ ಅಧ್ಯಾಯ ಎರಡರಲ್ಲಿ ಕೃಷ್ಣೇಗೌಡರ ಆನೆ ಗುಳೂರು ಮಠದ ಪಟ್ಟದ ಆನೆಯ ಮರಿ ಮಾವುತ ವೇಲಾಯುಧನ ಕುಡಿತದ ಕಾಟ ತಾಳಲಾರದೆ ಮಾವುತ ಹಾಗೂ ಆನೆಯನ್ನು ಹೊರಹಾಕಲು ಮಠದವರು ಕಾಯುತ್ತಿದ್ದರು ವಿಮ್ಕೋ ಕಂಪನಿಯ ಬೆಂಕಿ ಕಡ್ಡಿ ಮರ ಸಾಗಿಸುವ ಗುತ್ತಿಗೆ ಪಡೆದ ಕೃಷ್ಣೇಗೌಡ ಮಠದ ಆನೆಯನ್ನು ತಂದದ್ದು ಈ ಅಂಶಗಳನ್ನು ನಾವು ಕಳೆದ ಅವಧಿಯಲ್ಲಿ ತಿಳ್ಕೊಂಡಿದ್ದೆವು ಈ ಪ್ರಸ್ತುತ ಅವಧಿಯಲ್ಲಿ ನಾವು ತಿಳಿದುಕೊಳ್ಳುವ ಮುಖ್ಯ ಅಂಶಗಳು ಆನೆ ಒಮ್ಮೆ ರೇಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿಯನ್ನು ಬೀಳಿಸಿದ್ದು ಎರಡು ಈ ಆನೆ ದೆಸೆಯಿಂದಲೇ ಕಾಡಾನೆಗಳು ಊರಿಗೆ ಬರುತ್ತಿವೆ ಎಂಬುದು ನಾಗರಾಜನ ಆರೋಪ ಆನೆ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡುತ್ತಿದ್ದಾಗ ಅದು ಕಾಡಿಗೆ ಓಡಿದ ಸಂದರ್ಭ ಇವಿಷ್ಟು ಅಂಶಗಳನ್ನು ತಿಳ್ಕೊಂಡ್ರೆ ನಾವು ಅಧ್ಯಾಯ ಎರಡನ್ನು ಸಂಪೂರ್ಣವಾಗಿ ತಿಳ್ಕೊಂಡಂಗೆ ಆಗ್ತದೆ ಈಗ ಅದರ ಮುಂದುವರೆದ ಭಾಗ ಕೃಷ್ಣೇಗೌಡನ ಆನೆ ಆದರೆ ಪ್ರತಿ ಬೇಸಿಗೆಯಲ್ಲೂ ಈ ಆನೆ ಇದು ಏನಾದರೂ ಒಂದು ರಾಧಾಂತ ಗ್ಯಾರಂಟಿ ಆನೆ ಏನಾದರೂ ಕಿತಾಪತಿ ಮಾಡುತ್ತಿತ್ತೋ ಅಥವಾ ಉರಿ ಬಿಸಿಲಿನ ಸೆಕೆಗೆ ಸೈರನೇ ಕಳೆದುಕೊಳ್ಳುತ್ತಿದ್ದ ಜನಗಳ ಅಸಹನೆಯೇ ಇದಕ್ಕೆ ಕಾರಣವೋ ಹೇಳುವುದು ತುಂಬ ಕಷ್ಟ ಅಂತ ಅದು ಬೇಸಿಗೆ ಕಾಲ ಅಂತ ಸಂದರ್ಭದಲ್ಲಿ ಅದು ಏನಾದರೂ ಒಂದು ರಾಧಾಂತವನ್ನು ಮಾಡ್ತಾಯಿತ್ತು ಅಥವಾ ಈ ಉರಿ ಬಿಸಿಲಿನ ಸೆಕೆಗೂ ತನ್ನ ಸೈರಣೆಯನ್ನು ತಾಳ್ಮೆಯನ್ನು ಕಳೆದುಕೊಳ್ಳುತ್ತಿದ್ದ ಜನಗಳ ಅಸಹನೆಯೇ ಇದಕ್ಕೆ ಕಾರಣವೋ ಏನು ಅನ್ನೋದು ತುಂಬ ಇದು ಕಷ್ಟ ಆಗ್ತಾ ಇತ್ತು ಆನೆ ಒಮ್ಮೆ ರಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿ ದೂಡಿ ಬೀಳಿಸಿತು ಎಂದು ಗಲಾಟೆ ಆಗ್ತಾ ಇತ್ತು ಇಲ್ಲಿ ರೆಹಮಾನ್ ಸಾಬ್ ಅಂತಕ್ಕಂಥ ಒಂದು ವ್ಯಕ್ತಿ ಆತನ ಪೆಟ್ಟಿಗೆ ಅಂಗಡಿಯನ್ನು ಆಣೆ ಅದು ದೂಡಿ ಬೀಳಿಸಿತ್ತು ಅದರ ಸಲುವಾಗಲಿ ಸಣ್ಣ ಪುಟ್ಟ ಇಲ್ಲಿ ಗಲಾಟೆ ಆಡ್ತಾಯಿತ್ತು ಮತ್ತು ಜನರ ಗುಂಪು ನೋಡಿ ಲೇಖಕರು ಅಂದ್ರೆ ನಿರೂಪಕರು ಸ್ಕೂಟ್ರ್ ತಗೊಂಡು ಹೊಂಟಿದ್ರು ಆ ಗಲಾಟೆಗೆ ನೋಡಿ ತಮ್ಮ ಸ್ಕೂಟರ್ ನಿಲ್ಲಿಸಿ ಲೇಖಕರು ಕೂಡ ಅಲ್ಲಿ ಏನಾಯಿತು ಅಂತೇಳಿ ವಿಚಾರ ಮಾಡ್ತಾರೆ ಅವರ ಬಳಿಗೆ ಹೋದೆ ಗುಂಪಿನ ಪಕ್ಕ ಆನೆ ನಿಂತಿತ್ತು ಜನ ರೆಹಮಾನನ ಪುಕಾರುಗಳನ್ನು ಆಲಿಸ್ತಾ ಇದ್ದರು ಇಲ್ಲಿ ಪುಕಾರ ಅಂತಂದ್ರೆ ಆತನ ಆರೋಪ ಮಾಡ್ತಾ ಇದ್ದ ಅವ ಏನೇನೋ ಗಲಾಟೆ ಮಾಡ್ತಾಯಿದ್ದ ಇತ್ತು ಆ ಥರ ಧ್ವನಿಯನ್ನು ಈ ಪುಕಾರನ ಗದ್ದಲಗಳನ್ನು ಜನ ಆಲಿಸ್ತಾ ಇದ್ರು ಬಾಳೆಹಣ್ಣು ಕೊಡಲಿಲ್ಲವೆಂದು ಪೆಟ್ಟಿಗೆ ಅಂಗಡಿಯನ್ನು ದೂಡಿ ಬೀಳಿಸಿದೆ ಇದಕ್ಕೆಲ್ಲ ಕೃಷ್ಣೇಗೌಡರು ನಷ್ಟ ಕಟ್ಟಿಕೊಡಬೇಕು ಎಂದು ದೊಡ್ಡ ಗಂಟಲಿನಲ್ಲಿ ಕೂಗುತ್ತಾ ಒಡೆದ ಸೋಡಾ ಬಾಟಲಿಗಳನ್ನು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಬೀಡಿ ಬೆಂಕಿ ಪೊಟ್ಟಣ ಪೆಪ್ಪರ್ಮೆಂಟುಗಳನ್ನು ನೆರೆದವರೆಗೆ ಅವನು ತೋರಿಸುತ್ತಿದ್ದ ಕೆಲವರು ಆಣೆಯನ್ನು ದೂಷಿಸುವುದು ತಪ್ಪೆಂದು ಕುಡುಕ ವೇಲಾಯುಧನ ಅವಜ್ಞೆಯೇ ಇದಕ್ಕೆ ಕಾರಣವೆಂದು ಬಯುತ್ತ ಅವನನ್ನ ಗುಂಪಿನೊಳಗೆ ಹುಡುಕಾಡುತ್ತಾ ಇದ್ದರು ಇದಕ್ಕೆಲ್ಲ ಅವನೇ ವೇಲಾಯುಧನೇ ಕಾರಣ ಅನ್ನುವಂಥ ಒಳಗೆ ಜನ ಆತನನ್ನು ಗುಂಪಿನಲ್ಲಿ ಹುಡುಕಾಡ್ತಾ ಇದ್ದರು ಕೊಂಚ ಹೊತ್ತು ಮಾತುಕತೆಯಾಗುವುದರೊಳಗೆ ಕೊಂಚ ಹೊತ್ತು ಮಾತುಕತೆಯಾಗುವುದರೊಳಗೆ ವೇಲಾಯುಧ ಬಂದ ಅಪರಾಧಿ ಮೋರಿ ಹಾಕಿಕೊಂಡು ನಿಂತಿದ್ದ ಆನೆಗೆ ಏನೇನೋ ಮಲಯಾಳಿ ಭಾಷೆಯಲ್ಲಿ ಬೈದು ಬೈದ ಆನೆ ಏನು ಪ್ರತಿಕ್ರಿಯೆ ತೋರದೆ ಕಿವಿ ಬೀಸುತ್ತಾ ಸೊಂಡಿಲಾಡಿಸುತ್ತಾ ಅತ್ತಿತ್ತ ನೋಡಿತು ವೇಲಾಯುಧ ರೇಮಾನ್ ಕಡೆಗೆ ತಿರುಗಿ ಆನೆ ಬಾಳೆಹಣ್ಣಿಗಾಗಿ ನಿನ್ನ ಅಂಗಡಿ ಬೀಳಿಸಿತ್ತು ಎನ್ನುವುದು ಸುಳ್ಳು ಇಲ್ಲೆಲ್ಲ ಬಾಳೆಹಣ್ಣು ಚೆಲ್ಲಾಪಿಲಿಯಾಗಿ ಬಿದ್ದಿದೆಯಲ್ಲ ಒಂದನ್ನಾದರೂ ಆನೆ ಮುಟ್ಟಿದೆಯಾ ನೋಡು ಅಷ್ಟಕ್ಕೂ ದಿನ ಬಾಳೆಹಣ್ಣು ಕೊಟ್ಟು ಅದಕ್ಕೆ ಅಭ್ಯಾಸ ಮಾಡಿಸಿದ್ದು ಯಾರೋ ನಾನೋ ನೀನೋ ಎಂದು ವೇಲಾಗಿದೆ ಕೂಗಿದ ಅಲ್ಲಿದ್ದವರೆಲ್ಲ ಕೊಂಚ ಆನೆ ಪರವಾಗಿ ಸಹಾನುಭೂತಿ ಇದ್ದವರೇ ಎಂಬಂತೆ ಕಾಣುತ್ತಿತ್ತು ವೇಲಾಯುದ ಬಂದ ನಂತರ ಜಗಳ ಬಗೆಹರಿಯುವಂತೆ ಕಾಣಲಿಲ್ಲ ನೋಡಿ ವಿದ್ಯಾರ್ಥಿ ಬಂಧುಗಳೇ ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ ಅವ ರೈಮನ್ ಸಾಬ್ ಹೇಳ್ತಾನೆ ನಾನು ಅಂಗಡಿಯನ್ನು ದೂಡೆ ಆನೆ ಬಾಳೆಹಣ್ಣೆಲ್ಲ ಎಲ್ಲ ಅನ್ನುವಂಥ ಮಾತನ್ನು ಹೇಳಿದಾಗ ಅವಾಗ ವೇಲಾಯುಧ ಹೇಳ್ತಾನೆ ಆನೆ ಬಾಳೆಹಣ್ಣಿಗಾಗಿ ನಿನ್ನ ಅಂಗಡಿ ಬಿಡಿಸಿದ್ದು ಸುಳ್ಳು ಹೇಳಕ್ಕಿತ್ತೀನಿ ಯಾಕೆ ನೋಡಿ ಇಷ್ಟೆಲ್ಲ ಇಲ್ಲಿ ಬಾಳೆಹಣ್ಣು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ ಆ ಎಲ್ಲ ಬಾಳೆಹಣ್ಣು ಚೆಲ್ಲಾಪಿಲಾಗೆ ಬಿದ್ದಿರತಕ್ಕಂಥ ಬಾಳೆಹಣ್ಣನ ಆನೆ ಒಂದಾದರೂ ಮುಟ್ಟಿದೆಯಾ ಅಂಥೇಳಿ ವೇಲಾವಿದ ಹೇಳ್ತಾನೆ ಮತ್ತು ಇದಕ್ಕೆಲ್ಲ ಇಷ್ಟ ದಿನಾಲು ಅದಕ್ಕೆ ಬಾಳೆಹಣ್ಣು ಕೊಟ್ಟು ಅದಕ್ಕೆ ಅಭ್ಯಾಸ ಮಾಡಿಸಿದವರು ಯಾರು ನೀನು ತಲೆ ಅಂಥೇಳಿ ಅವ ರೈಮಾನ್ ಸಾಬಿಗೆ ವೇಲಾವಿದ ಜೋರು ಮಾಡ್ತಾ ಇದ್ದ ಲೇಖಕರು ಬಹುಶಃ ಜಗಳಂತೂ ಬಗೆಹರಿಯುವಂಗೆ ಕಾಂಡಿಲ್ಲ ಅಂತಕ್ಕಂಥ ವಿಚಾರವನ್ನು ತಮ್ಮ ಸ್ಕೂಟ್ರ್ ನಿಲ್ಲಿಸಿ ಅಲ್ಲೇ ಲೇಖಕರು ಅದನ್ನು ನೋಡ್ತಿರ್ತಾರೆ ರೆಹಮಾನ್ ಬೇಕಾದರೆ ಇವಳನ್ನೇ ಕೇಳಿ ಆನೆಗೆ ನಾನೇನೋ ಮಾಡಿದೆ ಅಂತ ಎಂದು ಅಲ್ಲೇ ನಿಂತಿದ್ದ ಜುಬೇದಳ ಕಡೆ ಕೈ ತೋರಿಸಿದ ಇಲ್ಲಿ ಜುಬೇದ ನನ್ನ ತೋಟಕ್ಕೆ ಆಗಾಗಿ ಕೆಲಸಕ್ಕೆ ಬರುತ್ತಿದ್ದವಳು ಅವಳನ್ನು ಐ ವಿಟ್ನೆಸ್ ಎಂದು ಹೇಳಿದ್ದರಿಂದ ನಾನು ಏನು ನಡೆಯಿತು ಹೇಳಮ್ಮ ಎಂದು ಕೇಳಿದೆ ಇಲ್ಲಿ ಐ ವಿಟ್ನೆಸ್ ಅಂದ್ರೆ ಪ್ರತ್ಯಕ್ಷ ಸಾಕ್ಷಿ ಅಂತ ನಾಯಕ್ ಸುಳ್ಳು ಹೇಳಿ ಅವಳನ್ನೇ ಕೇಳುವಂತ ಕೇಳಿ ದುಬೇ ಜುಬೇದ ಯಾರು ಅಂತಂದ್ರೆ ಅವರ ತೋಟಕ್ಕೆ ಕೆಲಸಕ್ಕೆ ಬರತಕ್ಕಂಥ ಹೆಣ್ಣು ಮಗಳು ಅವಾಗ ಏನು ನಡೀತು ಹೇಳಮ್ಮ ಅಂತ ಲೇಖಕರು ಕೇತ ದುರದೃಷ್ಟವಶಾತ ಅವಳು ರೆಹಮಾನ್ ರಹಮಾನ್ ನಿರೀಕ್ಷಣೆಗೆ ವ್ಯತಿರಿಕ್ತವಾಗಿ ರೆಹಮಾನ ಎರಡು ಮಾತು ಅಣ್ಣಬಾರದ್ದನ್ನು ಅಂದು ಬಿಟ್ಟ ಎಂದು ಹೇಳಿದರು ಏನಂದ ಅವನು ಎಂದು ನಾನೆಷ್ಟು ಕೇಳಿದರು ಅಣ್ಣ ಬಾರದ್ದನ್ನು ಈಗ ನಾಣ್ಯಕ್ಕೆ ಅನ್ಲಿ ಎಂದು ಹೇಳಲೇ ಇಲ್ಲ ಆನೆಗೆ ಮಾ ಮರ್ಮಕ್ಕೆ ತಾಗುವಂಥ ಬೈಗಳು ಅದೇನಿರಬಹುದೆಂದು ಕುತೂಹಲದಿಂದ ನಾನು ಅದೇ ನನ್ನ ಅಂದೆ ಹೇಳೆಂದು ಕೇಳಿದೆ ರೆಹಮಾನ್ ತಾನೇನೂ ಅಂದಿಲ್ಲವೆಂದು ಪ್ರತಿಭಟಿಸಿ ಜುಬೇದಳ ಮೇಲೆ ಜಗಳಕ್ಕೆ ಹೋದ ಜನರೆಲ್ಲ ಆನೆಗೋ ಮಾನ ಮರ್ಯಾದೆ ಇರುತ್ತೆ ತಿಳ್ಕೋ ಎಂದು ರೆಹಮಾನನಿಗೆ ಒಗಿದು ಆನೆಗೆ ಒಂದು ವ್ಯಕ್ತಿತ್ವವನ್ನು ಆರೋಪಿಸಿದರು ಇಲ್ಲಿ ಮರ್ಮಕ್ಕೆ ತಾಗುವಂಥ ಬೈಗಳು ಅಂದ್ರೆ ಮನಸ್ಸಿಗೆ ತಾಗುವಂಥದ್ದು ಏನು ಅಂದಿರಬೇಕು ಅವಾಗ ಜನರಂತಾರೆ ಆನೆಗೂ ಮಾನ ಮರ್ಯಾದೆ ಇರ್ತೈತಿ ನೀ ತಿಳ್ಕೊ ಅಂಥೇಳಿ ಅಲ್ಲಿ ರಹಿಮಾನಗ ಕೆಲವು ಜನ ಬೈತಾರೆ ಆನೆಗೂ ಕೂಡ ಮಾನ ಮರ್ಯಾದಿರ್ತದೆ ಅದನ್ನೇ ಮೊದಲು ತಿಳ್ಕೊ ಅನ್ನುವಂಥ ಮಾತನ್ನು ಅವರು ಆ ಕಡೆ ಹೇಳ್ತಾರೆ ಅಂದರೆ ನೀವೆಲ್ಲ ಗಮನಿಸ್ಕೊಳ್ಬೇಕು ವಿದ್ಯಾರ್ಥಿ ಬಂಧುಗಳೇ ಇಲ್ಲಿ ಏನತ್ತಂದ್ರೆ ಇದು ಮೂರು ಅಂಕದ ಪ್ರಶ್ನೆ ಇದು ಸಂದರ್ಭ ಕೂಡ ಇಲ್ಲಿ ಕೇಳಿದ್ದಾರೆ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳುಕು ಅಂತೇಳಿ ನಾನು ಆಗಲೇ ಹೇಳಿದ್ದೆನ ಆತ್ಮೀಯ ಬಂಧುಗಳೇ ಈ ಸಂದರ್ಭಕ್ಕೆ ಕೇಳಿದಾಗ ಯಾವ ರೀತಿ ಬರೀಬೇಕಂತಂದರೆ ಈ ಪ್ರಸ್ತುತ ವಾಕ್ಯವನ್ನು ಕನ್ನಡದ ಅಗ್ರಮಾನಲ್ಲಿ ಗಣ್ಯ ಲೇಖಕ ಶ್ರೀಯುತ ಕೆ ಪಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕಿರುಗೂರಿನ ಗಯ್ಯಾಳಿಗಳು ಕಥಾ ಸಂಕಲನದ ಕೃಷ್ಣೇಗೌಡನ ಆನೆ ಎಂಬ ನೀಳಗತೆ ಅಥವಾ ದೀರ್ಘ ಗದ್ದೆಯಿಂದ ಆಯ್ದುಕೊಳ್ಳಲಾಗಿದೆ ಆನೆ ಒಮ್ಮೆ ರಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿ ಉರುಳಿಸಿತ್ತೆಂದು ಗಲಾಟೆಯಾಗುತ್ತಿತ್ತು ಬಾಳೆಹಣ್ಣು ಕೊಡಲಿಲ್ಲವೆಂದು ಅಂಗಡಿಯನ್ನೇ ಬೀಳಿಸಿತ್ತು ಎಂದು ರೆಹಮಾನ್ ಸಾಬಿ ದೊಡ್ಡ ಗಂಟಲಿನಲ್ಲಿ ಕೂಗುತ್ತಿದ್ದ ಆದರೆ ಅವನ ಹೆಂಡತಿ ಜುವೆದ ರೆಹಮಾನ್ ಅಣ್ಣ ಬಾರದ ಎರಡು ಮಾತು ಅಂದುಬಿಟ್ಟ ಎಂದು ಹೇಳಿದಳು ತಾನೇನನ್ನು ಅಂದಿಲ್ಲವೆಂದು ರೆಹಮಾನ್ ಜುವೆದಳ ಮೇಲೆ ಜಗಳಕ್ಕೆ ಹೋದಾಗ ಜನರೆಲ್ಲ ಮೇಲಿನಂತೆ ಉಗಿದು ಹೊರಟು ಹೋಗುತ್ತಾರೆ ಜನರು ಆನೆಗೆ ಒಂದು ವ್ಯಕ್ತಿತ್ವ ಮಾನ ಮರ್ಯಾದೆ ಇರುತ್ತೆ ಎಂದು ಆರೋಪಿಸಿದ್ದನ್ನು ನಾವಿಲ್ಲಿ ಕಾಣಬಹುದು ಇಷ್ಟು ಅಂಶಗಳನ್ನು ನೀವು ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕು ಅನ್ನುವಂಥ ಸಂದರ್ಭ ಕೇಳಿದಾಗ ಬಂಧುಗಳೇ ನೀವು ಇಷ್ಟು ಅಂಶಗಳನ್ನು ಬರೆದರೆ ನಿಮಗೆ ನೂರಕ್ಕೆ ಮೂರಕ್ಕೆ ಮೂರು ಅಂಕಗಳು ಸಿಗುವ ಸಾಧ್ಯತೆ ಅಲ್ಲಿ ಇದೆ ಎರಡನೆಯ ಬೇಸಿಗೆಯಲ್ಲಿ ರಾಧಾಂತ ಆಗಿದ್ದು ನಮ್ಮ ತೋಟಕ್ಕೆ ಎಲ್ಲಿಂದಲೋ ನಾಲ್ಕು ಕಾಡಾನೆಗಳು ಬಂದಾಗ ನನಗೆ ಕಾಡಾನೆಗಳು ಆಗಮಿಸಿದ್ದು ಮೊದಲಿಗೆ ಗೊತ್ತಾಗಲೇ ಇಲ್ಲ ಏಕೆಂದರೆ ಆವರೆಗೂ ನಾನು ಕಾಡಾನೆಗಳ ಹಾವಳಿ ಯಾವ ಥರ ಇರುತ್ತದೆಂದು ಕಂಡವನೇ ಅಲ್ಲ ಅದು ಲೇಖಕರಿಗೆ ಕೂಡ ಗೊತ್ತಿದ್ದಿಲ್ಲ ಈ ಕಾಡಾನೆಗಳು ಕಾಡಿನಿಂದ ನಾಡಿಗೆ ಯಾಕೆ ಬರ್ತಾವೆ ಆಗಮಿಸ್ತಾವೆ ಅನ್ನೋದು ಅದು ಲೇಖಕರಿಗೆ ಗೊತ್ತೇ ಇರಲಿಲ್ಲ ಈ ಕಾಡಾದ ಈ ಕಾಡಾನೆಗಳ ಹಾವಳಿ ಯಾವ ಥರ ಇರ್ತದೆ ಅನ್ನೋದು ಕೂಡ ಅದು ಅವರಿಗೆ ಗಮನಕ್ಕೆ ಬಂದಿರಲಿಲ್ಲ ಮನೆ ನಲ್ಲಿಗೆ ಹಾಕಿದ್ದ ಪೈಪಿನಲ್ಲಿ ನೀರು ಬರುವುದು ನಿಂತು ಹೋಯಿತು ಮನೆಯ ಪಕ್ಕದ ಗುಡ್ಡದ ಮೇಲಿನ ಹೊರತೆಗೆ ನೇರ ಪೈಪು ಹಾಕಿ ನೀರು ಬರುವಂತೆ ಮಾಡಿಕೊಂಡಿದ್ದೆ ಪೈಪಿನೊಳಗೆ ಆಗೀಗ ಕಪ್ಪೆಗಳೋ ನೀರ ಹಾವುಗಳು ನುಗ್ಗಿ ಸಿಕ್ಕಿಕೊಂಡು ನೀರು ಬರಲು ಅಡಚಣೆ ಒಡ್ಡುತ್ತಿದ್ದವು ಬಹುಶಃ ಇದು ಏನಾದರೂ ಹಾಗಾಗಿರ್ಬೋದು ಅದಕ್ಕೆ ಆ ಮನೆಯ ನಲ್ಲಿಯಲ್ಲಿ ನೀರು ಬಂದಿಲ್ಲ ಅನ್ನೋದು ಲೇಖಕರ ಒಂದು ವಿಚಾರ ತಿಳಿದು ಪೈಪಿನ ಉದ್ದಕ್ಕೂ ನೋಡುತ್ತಾ ಹೋದೆ ಕೊಂಚ ದೂರದೊಳಗೆ ಪೈಪು ಇಡಲು ಮಾಡಿದ್ದ ದಾರಿ ಎಲ್ಲ ಗುಂಡಿ ಬಿದ್ದು ಅಂದರೆ ತಗ್ಗು ಬಿದ್ದು ಪೈಪುಗಳು ಪುಡಿಪುಡಿಯಾಗಿ ಗುಂಡಿಯ ಒಳಗೆ ಹುಗಿದು ಹೋಗಿದ್ದು ಕಾಣಿಸಿತು ಗುಂಡಿಗಳೊಳಗೆಲ್ಲ ನೀರು ತುಂಬಿಕೊಂಡಿತ್ತು ತೇವದ ನೆಲದಲ್ಲಿ ಆನೆಗಳು ಹೆಜ್ಜೆ ಇಟ್ಟರೆ ಸಣ್ಣ ಸಣ್ಣ ಬಾವಿಗಳೇ ನಿರ್ಮಾಣವಾಗುತ್ತವೆಂದಾಗಲಿ ಪೈಪುಗಳು ಪುಡಿಪುಡಿಯಾಗಿ ಪಾತಾಳದವರೆಗೆ ಹೊಗೆದು ಹೋಗುತ್ತವೆಂದಾಗಲಿ ನನಗೆ ಅಂದಾಜೇ ಆಗಲಿಲ್ಲ ಎಲ್ಲರೂ ಆಣೆಕಾಟ ಎಂದು ಕೂಗಾಡುವವರಿಗೂ ನನ್ನ ಪೈಪಿಗೆ ಯಾರು ಈ ರೀತಿ ಜಕಂ ಮಾಡಿದ್ದು ಎಂದು ಯೋಚಿಸುತ್ತಾ ಇದ್ದೆ ಅಂತ ನನ್ನ ಪೈಪಿಗೆ ಇದನ್ನು ಇಲ್ಲಿ ಜಕಂ ಅಂದರೆ ಹಾನಿ ಅಂತ ಲಾಸ್ ಈ ನನ್ನ ಪೈಪಿಗೆ ಯಾರು ಹಾನಿ ಮಾಡಿದ್ದಾರೆ ಜಕಂ ಮಾಡಿದ್ದಾರೆ ಅನ್ನೋದು ಲೇಖಕರೆಲ್ಲ ಯೋಚನೆ ಮಾಡ್ತಾ ಇದ್ದರು ಈ ಆನೆಗಳಿಂದ ಜನಕ್ಕೆ ತೊಂದರೆಯಾಗಿತ್ತೋ ಅಥವಾ ನನಗೆ ಸರಿಯಾಗಿ ಗೊತ್ತಿಲ್ಲ ನನಗಂತೂ ಬೇಲಿ ಹಲವೆಡೆ ಹಾಳಾಗಿದ್ದು ಪೈಪು ಕಟ್ ಆಗಿದ್ದಿದೆ ತುಂಡಾ ತುಂಡಾಗಿದ್ದು ಬಿಟ್ಟರೆ ಹೆಚ್ಚಿನ ಹಾನಿಗೇನು ಆಗಲಿಲ್ಲ ಆದರೂ ಆಗೀಗ ಹಳೆಕೊಪ್ಪದ ಬಳಿ ಯಾರೋ ಸೈಕಲಿನವನನ್ನು ಓಡಿಸಿದುವಂತೆ ಬಿದಿರಳಿ ಬಳಿ ಕಾಫಿ ತೋಟದೊಳಗೆ ನುಗ್ಗಿ ಬಿದಿರಳಿ ಬಳಿ ಕಾಫಿ ತೋಟದೊಳಗೆ ನುಗ್ಗಿ ಕೆಲಸ ಮಾಡುತ್ತಿದ್ದವರಿಗೆ ಹೆದರಿಸಿ ತೊಂದರೆ ಮಾಡಿದವಂತೆ ಎಂದು ವರ್ತಮಾನ ಬರ್ತಾ ಇದೆ ವರ್ತಮಾನ ಸುದ್ದಿ ಮೂಡಿಗೆರೆಗೆ ನನ್ನ ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ್ ಬರುವವರಿಗೂ ಕಾಡಾನೆಗಳ ಕಾಟದ ಬಗ್ಗೆ ಗೊಣಗಾಡುವ ಹಂತದಲ್ಲೇ ಜನರ ಪ್ರತಿಕ್ರಿಯೆ ಇತ್ತು ಬಂಧುಗಳೇ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಲೇಖಕರ ಇಕಾಲಜಿಸ್ಟ್ ಯಾರು ಅಂತ ಕೇಳ್ತಾರೆ ಲೇಖಕರ ಇಕಾಲಜಿಸ್ಟ್ ಗೆಳೆಯ ಯಾರು ಅಂತ ಕೇಳಿದರೆ ಪ್ರಕಾಶ್ ಅಂತ ನೀವು ಬರೀಬೇಕು ಅಥವಾ ಪ್ರಕಾಶ್ ಯಾರು ಅಂತ ಹಿಂಗೆ ಪ್ರಶ್ನೆ ಕೇಳಿದ್ರು ಕೂಡ ಅವರು ಲೇಖಕರ ಗೆಳೆಯ ಇಕಾಲಜಿಸ್ಟ್ ಅಂತ ಆದರೂ ಕೂಡ ನೀವು ಬರೀಬೇಕು ಅದು ಲೇಖಕರಿಗೂ ಕೂಡ ಅದು ಗೊತ್ತಿರಲಿಲ್ಲ ಯಾಕಂದರೆ ಅಲ್ಲೇನೋ ಆ ಕಾಡಾನೆಗಳು ಬಂದುವಂತೆ ಸೈಕಲನ್ನು ಓಡಿಸಿದವಂತೆ ಅಷ್ಟೇ ಅದು ಒಂದು ವರ್ತಮಾನ ಸುದ್ದಿ ಗೊತ್ತಿತ್ತು ಆದರೆ ಈ ಲೇಖಕರ ಗೆಳೆಯನಾಗಿರ್ತಕ್ಕಂಥ ಪರಿಸರವಾದಿ ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ ಬಂದಾಗ ಅವರಿಗೆ ಆಗಲೇ ಗೊತ್ತಾಯಿತು ಮತ್ತು ಇಲ್ಲಿ ಯಾಕೆ ಬಂದಿದ್ದ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು ಪ್ರಕಾಶ ಬಂದಿದ್ದು ಇಲ್ಲಿ ಅವಾಗ ಅವರಿಗೆ ಯಾಕೆಂದ ಬರ್ತದ ಜನರ ಪ್ರತಿಕ್ರಿಯೆ ಕೂಡ ಆಗಿತ್ತು ಪ್ರಕಾಶಿ ಬಂದಿದ್ದು ಯಾಕೆ ಪ್ರಕಾಶ ಬಂದಿದ್ದು ಅಂತ ಈಗ ನೋಡೋದು ಇಲ್ಲ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ ಇದು ಆಣೆ ಇದು ಕಾಪಿ ತೋಟದೊಳಗೆ ನುಗ್ಗಿ ಅಂದ್ರೆ ನೋಟದೊಳಗೆ ತೋಟದೊಳಗೆ ನುಗ್ಗಿ ಈ ಕಾಡಾನೆಗಳ ಬಗ್ಗೆ ಗುಣಗುಡ್ತಾ ಇತ್ತು ಇದಕ್ಕೆಲ್ಲ ಕಾಪಿ ತೋಟದೊಳಗೆ ಬಂದ ಕಾಡಾನೆಗಳ ಹಾವಳಿ ಹೆಚ್ಚಾಯಿತು ಅನ್ನುವಂಥ ಒಂದು ವಿಚಾರ ಸುದ್ದಿ ವರ್ತಮಾನ ಲೇಖಕರಿಗೆ ಬಂತು ಮತ್ತೆ ಪ್ರಕಾಶ್ ಅವರು ಇಕಾಲಜಿಸ್ಟ್ ಯಾಕೆ ಬಂದಿದ್ದ ಪ್ರಕಾಶ್ ಬಂದಿದ್ದು ಅಪ್ಪರ್ ಭದ್ರಾ ಅಣೆಕಟ್ಟಿನಿಂದ ಅಂದ್ರೆ ಅಪ್ಪರ್ ಭದ್ರಾ ಪ್ರೊಜೆಕ್ಟ್ ಅಂದ್ರೆ ಭದ್ರಾ ಮೇಲ್ದಂಡೆ ಯೋಜನೆ ಈ ಅಪ್ಪರ ಪ್ರಕ ಅಪ್ಪರ ಭದ್ರಾ ಅಣೆಕಟ್ಟಿನಿಂದ ಈ ಮುಳುಗಡೆಯಾಗುವ ಕಾಡುಗಳು ಇದ್ದು ಇಲ್ಲಿ ಚಿತ್ರದಲ್ಲಿ ಬಂದುಗಡೆ ಇವೆಲ್ಲ ಮೂಡಿಗೆರೆ ಹತ್ತಿರತಕ್ಕಂಥ ಈ ಭದ್ರಾ ಕಾಡುಗಳನ್ನು ಸರ್ವೆ ಮಾಡಲು ಸಮೀಕ್ಷೆ ಮಾಡಲು ಲೇಖಕರ ಗೆಳೆಯನಾಗಿರ್ತಕ್ಕಂಥ ಇಕಾಲಜಿಸ್ಟ್ ಪ್ರಕಾಶ ಬಂದಿದ್ದ ಆವಾಗ ಲೇಖಕರಿಗೆ ಗೊತ್ತಾಯಿತು ಅವರು ಸರ್ವೆ ಮಾಡಲಿಕ್ಕೆ ಕಾಡನ್ನು ಸರ್ವೆ ಮಾಡಲಿಕ್ಕೆ ಬಂದಿದ್ರು ಅವನ ಮೂಡಿಗೆರೆಯಲ್ಲಿ ಲೇಖಕರ ಗೆಳೆಯ ಪ್ರಕಾಶ ಭಾಷಣ ಮಾಡ್ತಾ 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 ಮಧ್ಯದೊಳಗೆ ಕಾಡಾನೆಗಳು ಊರಿನ ಕಡೆ ಬಂದು ಜನರ ಪೈರು ಅಂದರೆ ಬೆಳೆ ಫಸಲಿಗೆ ಹಾನಿ ಮಾಡಲು ಕಾರಣ ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ತೆಗೆದು ನೀಲಿಗಿರಿ ಅಕೇಶಿಯ ಮುಂತ ಅಕೇಶಿಯ ಮುಂತಾದ ಆನೆಗಳಿಗೆ ನಿರುಪಯುಕ್ತವಾದವನ್ನು ನೆಡುತ್ತಿದ್ದುದು ಎಂದು ಹೇಳಿದ ಅಷ್ಟೇ ಪ್ರಕಾಶ್ ಹೇಳ್ತಾನೆ ಕಾಡೆಲ್ಲ ಇದಕ್ಕೆ ಕಾಡಾನೆಗಳು ಕಾಡಿನಿಂದ ನಾಡಿಗೆ ಯಾಕೆ ಬರ್ತದೆ ಇದಕ್ಕೇನು ಕಾರಣ ಅಂತ ತಿಳ್ಕೊಂಡಾಗ ಆ ಪ್ರಕಾಶ್ ಪರಿಸರವಾದಿ ಆ ಮೂಡಿಗಿರಿಯೊಳಗೆ ಭಾಷಣ ಮಾಡ್ತಾ ಇದ್ದ ಆನೆಗಳು ಕಾಡಿನಿಂದ ಈ ಯಾಕಡಿ ಊರ ಕಡೆ ಯಾಕೆ ಬರ್ತಾ ಒಪ್ಪ ನಾಡಿಗೆ ಅಂತಂದರೆ ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ತೆಗೆದು ಕಡಿದು ಅಲ್ಲಿ ಏನು ಮಾಡಿದ್ದಾರೆ ನೀಲಿಗಿರಿ ಮತ್ತು ಅಕೇಶಿಯ ಅಂತಕ್ಕಂಥ ಮರಗಳನ್ನು ಅಲ್ಲಿ ನೆಟ್ಟಿದ್ದಾರೆ ಈ ನೀಲಿಗಿರಿ ಮತ್ತು ಅಕೇಶಿಯ ಮರಗಳು ಇವು ನಿರುಪ ನಿರುಪಯುಕ್ತದವ ಇವು ಆನೆಗೆ ಇದರಿಂದ ಏನೂ ಪ್ರಯೋಜನ ಇಲ್ಲ ನೋಡಿ ಬಂಧುಗಳೇ ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ ಇದು ಅಕೇಶಿಯ ಮರ ಈ ಅಕೇಶಿಯ ಮರದಿಂದ ಆನೆಗೆ ಏನೂ ಪ್ರಯೋಜನ ಇಲ್ಲ ಇಡೀ ಕಾಡಿನ ಮರಗಳನ್ನು ಕಡಿದು ಅಲ್ಲಿ ನಿರುಪಯುಕ್ತವಾಗಿರ್ತಕ್ಕಂಥ ಅಕೇಶಿಯ ಮರ ಇದು ಚಿತ್ರದಲ್ಲಿ ಕಾಣ್ತಕ್ಕಂಥದ್ದು ಈಗ ಇನ್ನೊಂದು ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ ಇದು ನೀಲಿಗಿರಿಯ ಮರಗಳು ನಿಮಗೆ ಬಂಧುಗಳೇ ನೋಡ್ರಿ ಗೊತ್ತಕ್ಕ ಎರಡನ್ನೇ ನೀವು ಕಂಪ್ಲೀಟ್ವಾಗಿ ನೋಡಿ ಇದು ನೀಲಿಗಿರಿ ಅಂತಕ್ಕ ಸಾರಿ ಅಕೇಶಿಯಾ ಅಂತಕ್ಕಂಥ ಇದು ಮರ ಇದು ನೀಲಿಗಿರಿ ಮರ ಇವು ನಿರುಪಯುಕ್ತದವು ಒಂದು ಆನೆಗೆ ಇದರಿಂದ ಏನೂ ಪ್ರಯೋಜನ ಇಲ್ಲ ಯಾಕಂದರೆ ಈ ನೀಲಗಿರಿ ಮರಗಳು ಭಾಳ ವಿಶಾಲವಾಗಿ ಬೆಳೆದವು ಈ ನೀಲಗಿರಿ ಮರಗಳು ಭಾಳ ವಿಶಾಲವಾಗಿ ಬೆಳೆದವು ಹೀಗಾಗಿ ಮತ್ತಿದು ಆನೆಗೆ ನಿರುಪಯುಕ್ತ ಮತ್ತು ಇದರ ತಪ್ಪಲು ಕೂಡ ಟೇಸ್ಟ್ಲೆಸ್ ರುಚಿ ಇಲ್ಲ ಇರ ಇರಾರ್ದಂಥವು ಇವು ಎಲ್ಲ ನಿರುಪಯುಕ್ತ ಆಗಿದ್ದು ಅದಕ್ಕೆ ಅಕೇಶಿಯ ಮತ್ತು ನೀಲಗಿರಿ ಅಂತಕ್ಕಂಥ ಮರಗಳನ್ನು ನೆಡುವುದರ ಮೂಲಕ ಅವು ಆನೆಗಳಿಗೆ ನಿರುಪಯುಕ್ತ ಅನ್ನುವಂಥ ವಿಚಾರವನ್ನು ಪ್ರಕಾಶ ಪರಿಸರವಾದಿ ಭಾಷಣ ಮಾಡ್ತಾ ಮಾಡ್ತಾ ಆ ಭಾಷಣದ ಮಧ್ಯೆ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಪ್ರಸ್ತಾಪ ಮಾಡೋದಷ್ಟೇ ತಡ ಈ ದೊಡ್ಡ ವಿಷಯ ದೊಡ್ಡವಾದ ತರಲೆಗೆ ಕಾರಣವಾಯಿತು ಗಂಧ ಸಾಗಣೆ ಪ್ರತಿಬಂಧಿಸುತ್ತಾ ಮರ ಸಾಗಿಸಲು ಪರ್ಮಿಟ್ಟು ಸತಾಯಿಸುತ್ತಿದ್ದೆ ಮರ ಸಾಗಿಸಲು ಪರ್ಮಿಟ್ಟು ಸತಾಯಿಸುತ್ತಿದ್ದೆ ಇವೆಲ್ಲ ಇವರೆಲ್ಲ ಬರ್ತಾರಲ್ಲ ಮಠ ಮಡಾರಿ ಪರ್ಮಿಟ್ಟ ಅವರಿಗೆ ಸತಾಯಿಸುತ್ತಿದ್ದ ಶಿಕಾರಿಗೆ ಅಡ್ಡಿ ಮಾಡುತ್ತಾ ಹಲವು ಹದಿನೆಂಟು ರೀತಿಗಳಿಂದ ಜನಗಳ ಸಿಟ್ಟಿಗೆ ಕಾರಣವಾಗಿದ್ದ ಅರಣ್ಯ ಇಲಾಖೆಯವರ ಮೇಲೆ ಎಲ್ಲ ಸಿಟ್ಟಿಗೆದ್ದರು ರೈತ ಸಂಘದ ಚಳವಳಿಯೊಳಗೆ ಈ ಕದಿಮರೆಲ್ಲ ಸೇರಿಕೊಂಡು ಅರಣ್ಯ ಇಲಾಖೆಯವರು ನೀಲಗಿರಿ ನರ್ಸರಿಗಳನ್ನೆಲ್ಲ ಹಾಳು ಮಾಡಿ ನರ್ಸರಿಗಳನ್ನೆಲ್ಲ ಹಾಳು ಮಾಡಿ ಅವರು ಒಂದು ರೀತಿ ಕಚೇರಿಯನ್ನು ಹಾಳು ಮಾಡಿ ಕಚೇರಿ ಮುಂದೆ ಬಾ ಊಟ ಹಿಡಿದು ಧರಣಿ ಕುಳಿತಿದ್ರು ಅರಣ್ಯ ಇಲಾಖೆ ಫಾರಸ್ಟ್ ನಾಗರಾಜ ಕೃಷ್ಣೇಗೌಡನ ಹೆಣ್ಣಾಣೆ ದಿಶೆಯಿಂದಲೇ ಕಾಡಾಣೆಗಳು ಊರಿಗೆ ಬರುತ್ತಿವೆ ಎಂದು ವಿನಾಕಾರಣ ಕೃಷ್ಣೇಗೌಡನ ಆಣೆಯ ಮೇಲೆ ದೂರು ಹಾಕಿದೆ ಆದರೆ ಜನ ನಾಗರಾಜನ ವಾದಕ್ಕೆ ಸೊಪ್ಪು ಹಾಕದೆ ಅರಣ್ಯ ಇಲಾಖೆ ವಿರುದ್ಧ ಗಲಾಟೆ ಮುಂದುವರಿಸ್ತಾ ಇದ್ದರು ಇವೆಲ್ಲ ಅಂದ್ರೆ ಏನು ತಿಳ್ಕೋಬೇಕಾದ್ರೆ ಈ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಈ ನೀಳಗತೆಯಲ್ಲಿ ಊರಿನಲ್ಲಿ ಆಗುವ ದುರಂತಗಳಿಗೆ ಅನಾಹುತಗಳಿಗೆ ಸಾವುಗಳಿಗೆ ಕಳ್ಳ ಸಾಗಾಣಿಕೆ ಗಂಧ ಸಾಗಾಣಿಕೆ ಈ ಎಲ್ಲ ವ್ಯವಹಾರಗಳಿಗೆ ಆನೆ ಕಾರಣ ಎಂದು ಆರೋಪಿಸುವುದು ಹಾಸ್ಯಾಸ್ಪದವಾಗಿದೆ ಯಾಕೆಂದರೆ ಇಲ್ಲಿ ನೋಡಿ ಪ್ರಸ್ತುತ ಭಾರತದ ಸಾಮಾಜಿಕ ರಾಜಕೀಯ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಅಧಿಕಾರಶಾಹಿ ವ್ಯವಸ್ಥೆಯ ಕರಾಳ ಸತ್ಯಗಳನ್ನು ಈ ಕತೆ ಚಿತ್ರಿಸುತ್ತದೆ ವ್ಯವಸ್ಥೆಯ ಭ್ರಷ್ಟತೆ ನಿಷ್ಕ್ರಿಯತೆ ಈರ್ಷ್ಯಗಳಿಂದ ಎದುರಾಗುವ ದುರಂತಗಳ ಆಶಯ ಈ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕಥೆಯ ಮುಖ್ಯ ಭಿತ್ತಿಯಾಗಿದೆ ಈ ಮನುಷ್ಯನ ಸನ್ನತನ ಹಾಗೂ ಸ್ವಾರ್ಥಗಳಿಗೆ ಮನುಷ್ಯನೇ ಕಾರಣನಾದರೂ ಈ ಕಥೆಯಲ್ಲಿ ನಡೆಯುವ ವೈರುಧ್ಯ ಹಾಗೂ ದುರಂತಗಳಿಗೆ ಆಣೆಯ ಅಪರಾಧಿಯಾಗುವ ಅಪರಾಧಿಯಾಗುವುದು ಮತ್ತು ಆಣೆಯ ಕೊನೆಗೆ ಇದ್ದಕ್ಕಿದ್ದಂತೆ ಮಾಯವಾಗುವುದು ಒಂದು ದುರಂತ ಮತ್ತು ವ್ಯಂಗ್ಯ ಕೆ ಪಿ ಪೂರ್ಣ ತಿಳಿಸೋರು ಭಾಳ ಚೆನ್ನಾಗಿ ನಮಗೆ ಕಟ್ಟಿಕೊಟ್ಟಿದ್ದಾರೆ ಭದ್ರ ಅರಣ್ಯದಲ್ಲಿ ಪ್ರಕಾಶನ ಜೊತೆ ನಾನು ತಿರುಗುತ್ತಿರಬೇಕಾದರೆ ಮೂಡಿಗೆರೆ ಕಾಡಪ್ಪ ಶೆಟ್ಟರು ಹೊಸದೊಂದು ವರ್ತಮಾನ ನಮಗೆ ಮುಟ್ಟಿಸಿದರು ವರ್ತಮಾನ ಸುದ್ದಿ ಅವರು ವೇಲಾಯುಧನೊಡನೆ ಜೀಪಿನಲ್ಲಿ ಕಾಡಿನೊಳಗಿನ ದಾರಿಯಲ್ಲಿ ನಮಗೆ ಸಿಕ್ಕು ಕೃಷ್ಣೇಗೌಡನ ಆಣೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡುತ್ತಿದ್ದಾಗ ಅದಕ್ಕೆ ಇದ್ದಕ್ಕಿದ್ದಂತೆ ತಲೆ ಕೆಟ್ಟು ಅಂಬಾರಿ ಸಮೇತ ಕಾಡಿಗೆ ಓಡಿ ಹೋಯಿತು ಅಂತಕ್ಕಂಥ ಒಂದು ವರ್ತಮಾನವನ್ನ ಇಲ್ಲಿ ಕಾಡಪ್ಪ ಶೆಟ್ಟರು ಹೇಳ್ತಾರೆ ಅಂದ್ರೆ ಪ್ರಕಾಶನ ಜೊತೆ ಲೇಖಕರು ಹೋಗುವಲ್ಸದೊಳಗ ಆ ಕಾಡಪ್ಪ ಶೆಟ್ಟರು ಹೊಸದೊಂದು ವರ್ತಮಾನವನ್ನ ಅಲ್ಲೇ ಹೇಳ್ತಾರೆ ಮೆರವಣಿಗೆ ಮಾಡುತ್ತಿರಬೇಕಾದರೆ ಅದರ ಬೆನ್ನ ಮೇಲಿನ ಅಂಬಾರೆ ದಾರಿನ ನಡುವೆ ಜೋಲು ಬಿದ್ದಿದ್ದ ಎಲೆಕ್ಟ್ರಿಕ್ ಲೈನಿಗೆ ತಾಗಿ ಪಠಾರ್ ಎಂದು ಪಟಾಕಿ ಹೊಡೆದಂತೆ ಶಬ್ದವಾಯಿತಂತೆ ಗಾಬರಿಯಾದ ವೇಲ ಆನೆ ವೇಲಾಯುಧನ ಮಾತನ್ನು ಕೇಳಿದ ರಸ್ತೆ ಬಿಟ್ಟು ರಸ್ತೆಗಿಳಿದು ಕಾಡು ಬಿದ್ದು ಓಡಿಬೈತಂತೆ ಏಳೆಂಟು ಸಾವಿರ ರೂಪಾಯಿಯ ಹಿತ್ತಾಳೆ ಆಭರಣಗಳಿಂದ ಅದಕ್ಕೆ ಸಿಂಗಾರ ಮಾಡಿದ್ದರು ಅವನ್ನೆಲ್ಲ ಕಾಡಪ್ಪ ಶೆಟ್ಟಿಯವರು ಎಲ್ಲಿಂದಲೋ ಎರವಲು ಅಂದ್ರೆ ಕಡ ಅಂತಾರಲ್ಲ ಎರವಲು ಬಾಡಿಗೆ ಅಂತಾರ ಎರವಲು ತಂದುಕೊಂಡಿದ್ದರೆ ತಂದು ಕೊಟ್ಟಿದ್ದರಿಂದ ಕೊನೆ ಪಕ್ಷ ಅವನ್ನಾದರೂ ದೊರಕಿಸಿಕೊಳ್ಳಲು ಕಾಡಿನಲ್ಲಿ ಆನೆಗೆ ಹುಡುಕಾಡ್ತಾಯ ಕೃಷ್ಣೇಗೌಡರ ಆಣೆ ಇಂಥ ಪುಂಡು ಆನೆ ಎಂದು ಗೊತ್ತಿರಲಿಲ್ಲ ಗೂಳೂರು ಮಠದ ಜಗದ್ಗುರುಗಳು ಯಾವ ಧೈರ್ಯದ ಮೇಲೆ ಇದರ ಮೇಲೆ ಕುಳಿತುಕೊಳ್ಳುತ್ತಿದ್ದರೋ ಎಂದು ಕಾಡಿನಲ್ಲಿ ನನಗೆ ಬಾಯಿ ತುಂಬ ಬೈದರು ಆನೆ ಓಡಿ ಬಂದು ಕಾಡಿನ ಆನೆಗಳ ಜೊತೆ ಸೇರಿಕೊಂಡಿರಬಹುದೆಂದು ಊಹಿಸಿ ಕಾಡಿನಲ್ಲಿ ಅದನ್ನು ಹುಡುಕಿ ವೇಲಾಯುಧನೊಡನೆ ತಿರುಗುತ್ತಿದ್ದರು ಮೈ ತುಂಬ ಸಿಂಗಾರ ಮಾಡಿಕೊಂಡು ಬೆನ್ನ ಮೇಲೆ ಅಂಬಾರಿ ಹೊತ್ತುಕೊಂಡಿದ್ದ ಈ ಆನೆಯನ್ನು ಕಾಡಾನೆಗಳು ತಮ್ಮ ಗುಂಪಿಗೆ ಸೇರಿಕೊಳ್ಳುತ್ತವೆಯೇ ಎಂದು ನನಗೆ ಅನುಮಾನ ಆಯಿತು ಅದು ಕಾಡಿಗೆ ಹೋದದ್ದು ಅದು ಕಾಡಿಗೆ ಓಡಿ ಹೋಗಿದ್ದನ್ನು ಮುಂದೆ ಮಾಡಿಕೊಂಡು ಅದು ಅದು ಬಹುಶಃ ಬೆದೆಗೆ ಬಂದ ಹೆಣ್ಣಾನೆ ಆದ್ದರಿಂದಲೇ ಕಾಡಿನ ಆನೆಗಳು ಊರಿನ ಊರಿಗೆ ಬಂದು ತೊಂದರೆ ಕೊಡುತ್ತಿದ್ದಾವೆ ಎಂದು ನಾಗರಾಜ ಹೇಳಿದೆ ಚಳುವಳಿಗಾರರು ಆನೆಗೆ ಕರೆಂಟ್ ಶಾಕ್ ಹೊಡೆದುದರಿಂದಲೇ ಅದು ಓಡಿದೆ ಎಂದು ಹೇಳಿ ಅಷ್ಟೊಂದು ಕೆಳಗೆ ತಂತಿ ಇರೋದ್ರಿಂದ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನವರನ್ನು ಬೈದರು ಅಂತ ಪಕ್ಷ ಇದನ್ನು ಇದಕ್ಕೆಲ್ಲ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವರೇ ಕಾರಣ ಅನ್ನುವಂಥ ಒಳಗೆ ಅವರು ಅಲ್ಲೇ ಬೈತಾರೆ ಒಟ್ಟಿನಲ್ಲಿ ಕಾಡಾನೆಗಳ ಆಗಮನದೊಂದಿಗೆ ಪ್ರಾರಂಭವಾದ ರಾಧಾಂತಗಳೆಲ್ಲ ಕೃಷ್ಣೇಗೌಡನ ಆಣೆ ನಿರ್ಗಮಿಸುವುದರೊಂದಿಗೆ ನಿಂತು ಹೋದವು ಮಳೆಗಾಲ ಶುರುವಾಗಿ ಜನಗಳ ಕೋಪ ತನ್ನಗಾಯಿತು ಅವರು ಗಲಾಟೆ ನಿಲ್ಲಿಸಿ ವ್ಯವಸಾಯದ ಕೆಲಸಕ್ಕೆ ಹೋದರು ಆಣೆ ಇಲ್ಲದ್ದರಿಂದ ಕೆಲಸವಿಲ್ಲದ ವೇಲಾಯುಧ ಶಿವೇಗೌಡರ ಸಾಮಿಲ್ನಲ್ಲಿ ಕೆಲಸಕ್ಕೆ ಸೇರಿದ ಬಹುಶಃ ಮತ್ತೆಲ್ಲ ಮಳೆಗಾಲ ಸಾರಂ ಪ್ರಾರಂಭ ಆಯಿತು ಬೇಸಿಗೆ ಒಳಗೆಲ್ಲ ಮರಗಳನ್ನು ಕಡಿದು ಆನೆಗಳನ್ನು ಜಗ್ಗಿಸುವಂಥ ಕೆಲಸ ಆಗ್ತಾ ಇತ್ತು ಈಗ ಮಳೆಗಾಲ ಪ್ರಾರಂಭ ಆಯಿತು ವೇಲಾಯುಧನೂ ಕೂಡ ಅವನಿಲ್ಲಿ ಕೆಲಸ ಇರಲಿಲ್ಲ ಅದಕ್ಕಾಗಿ ವೇಲಾಯುಧ ಇಲ್ಲಿ ಆತ ಈ ಶಿವೇಗೌಡರ ಸಾಮಿಲ್ನಲ್ಲಿ ಆತ ಇಲ್ಲಿ ಕೆಲಸ ಮಾಡಲಿಕ್ಕೆ ವೇಲಾಯುಧ ಸಾಮಿಲ್ನಲ್ಲಿ ಕೆಲಸಕ್ಕೆ ಸೇರಿದ ಒಂದು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ವಿದ್ಯಾರ್ಥಿ ಬಂಧುಗಳೇ ವೇಲಾಯುಧ ಎಲ್ಲಿ ಕೆಲಸಕ್ಕೆ ಸೇರಿದ ಅಂತ ಕೇಳಿದ್ರೆ ಶಿವೇಗೌಡರ ಸಾಮಿಲ್ನಲ್ಲಿ ಅಂತ ಕೂಡ ತಾವು ನಾಳೆ ಬರಿಬೇಕಾಗ್ತದೆ ಆವಾಗ ಜುಲೈನ ಜಡಿ ಮಳೆಯಲ್ಲಿ ಜಡಿ ಮಳೆ ಬಿಟ್ಟು ಬಿಡಲಾಗಿರ್ತಕ್ಕಂಥ ಜುಲೈ ತಿಂಗಳ ಜಡಿ ಮಳೆಯಲ್ಲಿ ಒಂದು ದಿನ ಕೃಷ್ಣೇಗೌಡರ ಆಣೆ ಹೋದ ಹಾಗೆ ಮತ್ತೆ ಪ್ರತ್ಯಕ್ಷವಾಯಿತು ಬೆಳಗ್ಗೆ ಎದ್ದು ನೋಡಿದಾಗ ಖಾಲಿ ಇದ್ದ ಲಾಯದಲ್ಲಿ ಅದು ಲಾಯ ಅಂತಂದ್ರೆ ಆಣೆ ಕಟ್ಟುವ ಸ್ಥಳ ಖಾಲಿ ಇದ್ದ ಲಾಯದಲ್ಲಿ ಕೃಷ್ಣೇಗೌಡರ ಆಣೆ ಏನೂ ಆಗಿಲ್ಲ ಎನ್ನುವಂತೆ ಸೊಂಡಿಲಾಡಿಸುತ್ತಾ ನಿಂತಿತ್ತು ಮೊದಲಲ್ಲಿ ಯಾರಿಗೂ ಹತ್ತಿರ ಹೋಗಲು ಭಯವಾಗಿತ್ತು ಕಾಡಿಗೆ ಹೋಗಿ ಬಂದಿದ್ದ ಅದರ ವ್ಯಕ್ತಿತ್ವದಲ್ಲಿ ಏನು ಪರಿವರ್ತನೆಯಾಗಿದೆಯೋ ಎಂದು ಅದು ಎಂದಿನಂತೆ ಅಂಗಡಿ ಅಂಗಡಿಗಳ ಬಳಿಗೆಲ್ಲ ಹೋಗಿ ಬಾಳೆಹಣ್ಣು ತೊಡಗಿದ ಮೇಲೆ ಜನರಿಗೆ ಸಮಾಧಾನ ಆದರೂ ತನ್ನದೇ ಆದ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿರುವ ಪ್ರಾಣಿ ಎಂದು ಜನ ಮೊದಲಿನಷ್ಟು ಸಲಿಗೆ ಇಷ್ಟುತ್ತೆ ಇಷ್ಟು ಅಂಶಗಳನ್ನು ನಾವು ಈ ಅವಧಿಯಲ್ಲಿ ಬಂಧುಗಳೇ ತಿಳಿದುಕೊಳ್ತಾ ಇದ್ದೆವು ಒಟ್ಟಾರೆ ನೀವು ಇಲ್ಲಿ ಮೂರನೇ ಎರಡನೆಯ ಅಧ್ಯಾಯದಲ್ಲಿ ನೀವು ಏನನ್ನ ಗಮನಿಸಿಕೊಳ್ಬೇಕಂತಂದರೆ ನಾನು ಆಗಲೇ ನಿಮಗೆ ಹೇಳಿದಂಗೆ ಈ ಅಧ್ಯಾಯ ಒಂದು ಮತ್ತು ಅಧ್ಯಾಯ ಎರಡರಲ್ಲಿ ಕೃಷ್ಣೇಗೌಡರ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟುಕೊಂಡು ಮೆರವಣಿಗೆ ಮಾಡುತ್ತಿದ್ದಾಗ ಅದಕ್ಕೆ ಇದ್ದಕ್ಕಿದ್ದಂತೆ ತಲೆ ಕೆಟ್ಟು ಅಂಬಾರಿ ಸಮೇತ ಕಾಡಿಗೆ ಓಡಿ ಹೋದದ್ದು ಅನ್ನುವಂಥ ಒಂದು ಅಂಶ ಆಣೆ ಒಮ್ಮೆ ರೇಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿ ಬಿಡಿಸಿದ್ದು ಈ ಆಣೆ ದಿಶೆಯಿಂದಲೇ ಕಾಡಾನೆಗಳು ಊರಿಗೆ ಬರುತ್ತವೆ ಎಂಬುದನ್ನು ನಾಗರಾಜನ ಆರೋಪ ಆಣೆ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡುತ್ತಿದ್ದಾಗ ಅದು ಕಾಡಿಗೆ ಓಡಿದ ಸಂದರ್ಭ ಇಷ್ಟೆಲ್ಲ ಅಂಶಗಳನ್ನು ನೀವು ಈ ಪ್ರಸ್ತುತ ಅವಧಿಯಲ್ಲಿ ಅಂದರೆ ಅಧ್ಯಾಯ ಎರಡರಲ್ಲಿ ತಿಳಿದುಕೊಂಡಿದ್ದೀರಿ ಮತ್ತು ನಾವು ಮುಂದಿನ ಅವಧಿಯಲ್ಲಿ ಅಧ್ಯಾಯ ಮೂರನೇ ಅಧ್ಯಾಯದೊಂದಿಗೆ ಮತ್ತೆ ಉಳಿದ ವಿಷಯವನ್ನು ಚರ್ಚೆ ಮಾಡೋಣ ಎಲ್ಲರಿಗೂ ಧನ್ಯವಾದಗಳು